ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ VTU ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, VTU ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನೀವು ಮಾಡೋ ಒಂದು ಲೈಕ್ ಸಬ್ಸ್ಕ್ರೈಬಿಂದ ನಾವು ಇನ್ನಷ್ಟು ಕ್ಲೋಸ್ ಆಗಿರುತ್ತೆ ನಮಗೆ. ಓಕೆ, ಏನು ಬಿಟ್ಟಿದ್ದಾರೆ ಅಂದರೆ ಚೇಂಜ್ ಆಫ್ ಬ್ರಾಂಚ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅಫ್ಲಿಕೇಟೆಡ್ ಕಾನ್ಸ್ಟಿಟ್ಯೂಟ್ VTU ಡಿಪಾರ್ಟ್ಮೆಂಟ್ ಕಾಲೇಜು ಎಲ್ಲ ಕಾಲೇಜ್ಗಳು ಕೂಡ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಂದರೆ ನಿಮಗೆ ಫೀಸ್ ಎಷ್ಟಾಗುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 500 ರೂಪಾಯಿ ಆಗುತ್ತೆ, ನಾನ್ ರಿಫಂಡಬಲ್. ಮತ್ತು ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು 500 ರೂಪಾಯಿ ಆಗುತ್ತೆ, ಇದು ಕೂಡ ನಾನ್ ರಿಫಂಡಲ್ ಆಗುತ್ತೆ. ಕಾಲೇಜ್ಗಳು ಹೇಗೆ ಹೇಳ್ತಾರೆ ಆ ಥರ ನೀವು ಅಮೌಂಟ್ನ ಪೇಯ್ ಮಾಡಬೇಕಾಗುತ್ತೆ ರೆಸ್ಪೆಕ್ಟಿವ್ ಕಾಲೇಜ್ಗಳೆಲ್ಲ ನೀವು. ಮತ್ತು ಟ್ರಾನ್ಸ್ಫರ್ ಲೆಟರ್ ಕೂಡ ತಗೊಂಡು ಹೋಗಬೇಕಾಗುತ್ತೆ. ಅಪ್ಲೈ ಮಾಡಬೇಕಾದ್ರೆ ಪ್ರೀ ಎಕ್ಸಾಮ್ VTU ACT.in ಅಲ್ಲಿ ನೀವು ವೆಬ್ ಪೋರ್ಟಲ್ ಹೋಗಿ ಭೇಟಿ ನೀಡಿ, ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಕಾಲೇಜು ಇನ್ಫಾರ್ಮ್ ಮಾಡಬೇಕಾಗುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡೋಕ್ಕೆ. ಚೇಂಜ್ ಆಫರ್ ಆಫ್ ಕೆನಾಟ್ ಬಿ ಕ್ಲೈಮ್ಡ್ ಆಸ್ ಎ ಮ್ಯಾಟರ್ ಆಫ್ ರೈಟ್, ಅದು ಮ್ಯಾಟರ್ ಆಫ್ ರೈಟ್ ಥರ ನಿಮ್ಗೆ ಕ್ಲೈಮ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಿಯಾರಿಟಿ ಪ್ರಕಾರ ಅಪ್ಲೈ ಮಾಡಬೇಕಾದ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಮೇಲೆ ಪ್ರಿಯಾರಿಟಿ ಮೇಲೆ ಅಪ್ಲೈ ಮಾಡ್ಬೋದು. ಚೇಂಜ್ ಆಫ್ ಫ್ರಂಟ್ ಡಸ್ ನಾಟ್ ಗ್ಯಾರಂಟಿ ದ ಅಪ್ರೂವಲ್ ಆಫ್ ಚೇಂಜ್ ಆಫ್ ಬ್ರಾಂಚ್. ಅಂದರೆ ಚೇಂಜ್ ಆಫ್ ಕಾಲೇಜು ಅಥವಾ ಚೇಂಜ್ ಆಫ್ ಬ್ರಾಂಚು ಕೂಡ ಅಪ್ರೂವಲ್ಲು ಆಗುತ್ತಾ ಇರುವಂತ ನೀವು ಕ್ಲಾರಿಫಿಕೇಷನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಅಂತ ಸಬ್ಮಿಟ್ ಅಂದರೆ ನೀವು ರೀಎಡಿಟ್ ಮಾಡೋಕ್ಕಾಗಲ್ಲ, ರೀಸಬ್ಮಿಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಆದಮೇಲೆ ಮತ್ತೆ ರಿಕ್ವೆಸ್ಟ್ ಬಂದರೆ ಯಾವುದು ಕೂಡ ನಾವು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಂತ ಅಂದ್ಬಿಟ್ಟು ಕನ್ಫರ್ಮೇಷನ್ ಅಪ್ಲಿಕೇಶನ್ ಫಾರ್ ರೆಸ್ಪೆಕ್ಟಿವ್ ಕಾಲೇಜಸ್ ಅಂದರೆ ನೀವು ಕಾಲೇಜ್ ಯಾವುದಕ್ಕೆ ಹೋಗ್ತಾರೆ ಅದಕ್ಕೆ ಕನ್ಫರ್ಮೇಷನ್ ಲೆಟರ್ ಕೂಡ ಬೇಕಾಗಿರುತ್ತೆ. VTU ವೆಬ್ ಪೋರ್ಟಲ್ ಕೂಡ ನಿಮ್ಮ ಡಾಟಾವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಫ್ ಎಂಟ್ರೀಸ್ ಆರ್ ಫೌಂಡ್ ಬಿ ಕರೆಕ್ಟ್ ದ ಕಾಲೇಜ್ ಪುಟ್ ರಿಮಾರ್ಕ್ ಒಂದು ಸೇಮ್ ಇನ್ ದ ಫೀಲ್ಡ್ ಸ್ಪೆಸಿಫೈಡ್ ಆ್ಯಂಡ್ ಮೇಕ್ ಫೈನಲ್ ಸಬ್ಮಿಷನ್ ಟು ದ ಯೂನಿವರ್ಸಿಟಿ. ಅಂದರೆ ನೀವು ಡಾಟಾದಲ್ಲಿ ತಪ್ಪಾಗಿದ್ದರೆ ಅದನ್ನು ಮಾಡಿ ಅಂತ ರೆಸ್ಪಾನ್ಸಿಬಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದ್ಬಿಟ್ಟು ಏನೋ ಇನ್ಸ್ಟಿಟ್ಯೂಷನ್ಗಳು ಅಟೆಂಡೆನ್ಸ್ ಕಾಲೇಜ್ಗಳು ಅಥವಾ ಇನ್ಸ್ಟಿಟ್ಯೂಷನ್ಗಳು ಕರೆಕ್ಟಾಗಿ ವೆರಿಫೈ ಮಾಡಿ ನಮ್ಮ CGPA ನೋಡಿಕೊಂಡು ನೀಟಾಗಿ ಅವರಿಗೆ ಚೇಂಜ್ ಆಫ್ ಬ್ರಾಂಚ್ ಕೊಡಬೇಕು ಅಂತ ಹೇಳ್ತೀನಿ. ಜನರಲ್ ಮೆರಿಟ್ ಲಿಸ್ಟ್ ಕೂಡ ಯೂನಿವರ್ಸಿಟಿಯವರು ಬಿಡ್ತಾರೆ, ಪ್ರಿಪೇರ್ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವು ಬಿಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ಮಟ್ಟ ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಕಾಂಟ್ಯಾಕ್ಟ್ ಮಾಡಿ, ವೇಕೆನ್ಸೀಸ್ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಅಂದ್ಬಿಟ್ಟು ಯಾವ ಥರ ನೀವು ಟೇಬಲ್ ಮಾಡಬೇಕು ಅಂದರೆ ನಿಮ್ಮ ನೇಮು, USN, ಸೀಟ್ ನಂಬರು, ಮತ್ತು ಎಕ್ಸಿಸ್ಟಿಂಗ್ ಬ್ರಾಂಚು, ಚೇಂಜ್ ಆಫ್ ಬ್ರಾಂಚು ಯಾವುದಕ್ಕೆ ಬೇಕು ಅಂತ ನಿಮ್ಮ ಸ್ಟೂಡೆಂಟ್ ಸಿಗ್ನೇಚರು, ಫ್ರೆಂಡ್ ಸಿಗ್ನೇಚರ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಈ ಥರ ನೀವು ಫಿಲ್ ಮಾಡಿಕೊಡ್ಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಬ್ರಾಂಚ್ ಯಾವುದು ನೀವು ಅಪ್ಲೈ ಮಾಡೋದು, ಯಾಕೆ, ರೀಸನ್ ಏನು, ಅವೆಲ್ಲ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟು ಫುಲ್ ಇನ್ಫಾರ್ಮೇಷನ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ಕಾಲೇಜ್ ಅವರ VTU ವೆಬ್ಸೈಟ್. ಲಾಸ್ಟ್ ಡೇಟ್ ಬಂದುಬಿಟ್ಟು 28/10/21. ಲಾಸ್ಟ್ ಡೇಟ್ ಕಾಲೇಜ್ ವೆರಿಫೈ ಮಾಡೋಕ್ಕೆ ಸಬ್ಮಿಟ್ ಮಾಡೋಕ್ಕೆ ಬಂದುಬಿಟ್ಟು 30/10/21. ಜನ್ರೇಷನ್ ಆಫ್ ಮೆರಿಟ್ ಲಿಸ್ಟು VTU ಬಿಡೋದು 6/11/21. ಆಮೇಲೆ ಬಂದುಬಿಟ್ಟು ಸಬ್ಮಿಟಿಂಗ್ ಹಾರ್ಡ್ ಕಾಪಿ ಅಲ್ಲಿ ಮಾಡೋದು 11/11/21 ಲಾಸ್ಟ್ ಡೇಟ್ ಆಗಿರುತ್ತೆ.